ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಳೆ ಕುರ್ತಿನ ಯೂಸ್ ಮಾಡಿ ಈ ರೀತಿ ಬ್ಯೂಟಿಫುಲ್ ಆದ ಟಾಪ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ ಅದಕ್ಕೆ ನಾನಿಲ್ಲಿ ಒಂದು ಹಳೆ ಕುರ್ತಿನ ತೊಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನಿಮ್ಮ ಚೆಸ್ಟ್ ಆಗಲ್ಲ ಎಷ್ಟಿರುತ್ತೆ ನೋಡಿ ಅದನ್ನು ಈ ರೀತಿ ಫೋರ್ಡ್ ಫೋಲ್ಡ್ ಮಾಡಿದಾಗ ಚೆಸ್ಟ್ ಆಗಲ್ಲ ಎಷ್ಟು ಇಲ್ಲಿ ಬರಬೇಕು ಅಂದರೆ ಇಲ್ಲಿ ಅಳತೆ ಮಾಡುವಾಗ ನೋಡಿ ಈ ರೀತಿ ಚೆಸ್ಟ್ ಅಗಲ್ಲ ಸಿಗಬೇಕು ಅಷ್ಟರವರೆಗೂ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟ್ ಈಗ ನೋಡಿ ನಾನು ಇದು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ತಾ ಇದ್ದೀನಿ ಸ್ಟ್ರೈಟ್ ಲೈನ್ನ ನೇಳ್ಕೊಂಡ ಮತ್ತೆ ನಮ್ಮ ಕೊರಳಿನ ಅಗಲನ ಮಾರ್ಕ್ ಮಾಡ್ಕೊಳ್ಳೋಣ ಕೊರಳಿನ ಅಗಲ ಮಾರ್ಕ್ ಮಾಡಿದ ಮತ್ತೆ ಅಲ್ಲಿಂದ ಮುಂದೆ ನಮ್ಮ ಶೋಲ್ಡರಿನ ಅಗಲನ ಕೂಡ ಮಾರ್ಕ್ ಮಾಡಿಕೊಳ್ಬೇಕು ಈಗ ಕೆಳಗಡೆ ನಮ್ಮ ಉದ್ದ ಎಷ್ಟು ಬೇಕೋ ನಮ್ಮ ಕೊರಳಿನ ಉದ್ದ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರಿನಾಗಲ್ಲ ಕೊರಳಿನ ಉದ್ದ ಮಾರ್ಕ್ ಮಾಡುವಾಗ ಅರ್ಧ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅದಾದ ಮೇಲೆ ನಿಮ್ಮ ನೆಕ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ರೌಂಡ್ ಇದ್ದೀನಿ ಮತ್ತು ಈಗ ಶೋಲ್ಡರಿನ ಉದ್ದ ಕೂಡ ಮಾರ್ಕ್ ಮಾಡಿಕೊಳ್ಳೋಣ ಇದಕ್ಕೆ ಅರ್ಧ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತೇನೂ ಇಲ್ಲ ಈ ಮೂಲೆಯಿಂದ ಒಂದು ಇಂಚ್ ಆಗೋಷ್ಟು ಮೇಲೆ ಮಾರ್ಕ್ ಮಾಡಿ ಈ ರೀತಿ ರೌಂಡಾಗಿ ಲೈನ್ ಎಳ್ಕೊಳ್ಳಿ ಇದನ್ನ ನೋಡಿ ಫಸ್ಟ್ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ಮತ್ತೆ ಆಮೂಲನ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಚೆಸ್ಟಿನ ಮಾರ್ಕ್ ಮಾತ್ರ ಮಾಡಿದ್ದೀನಿ ಕೆಳಗಡೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಮ್ಮ ಚೆಸ್ಟಿನ ಫೋರ್ತ್ ಪಾರ್ಟ್ನ ಮಾರ್ಕ್ ಮಾಡಬೇಕಿರೋದು ಅದಾದ ಮತ್ತೆ ನೋಡಿ ಈ ರೀತಿ ಕೆಳಗಡೆ ಕೂಡ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟನ್ನು ಕಟ್ ಮಾಡಿ ನನಗಿಲ್ಲಿ ಸ್ವಲ್ಪ ಉದ್ದ ಕಡಿಮೆ ಸಿಕ್ಕಿದೆ ನನ್ನ ಕುರ್ತೀಲಿ ಸ್ವಲ್ಪ ಜಾಸ್ತಿ ಉದ್ದ ಇಟ್ಟರೆ ಒಳ್ಳೇದು ಕಾಣುವಾಗ ಲುಕ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಾನೀಗ ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ರೀತಿ ಇಷ್ಟು ಅಗಲ ಇರುತ್ತೆ ಫ್ರೆಂಡ್ಸ್ ಕೆಳಗಡೆ ಸ್ವಲ್ಪ ಉದ್ದ ಜಾಸ್ತಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ಕೊರಳಿನ ಮಾರ್ಕ್ ಮಾಡೋದಕ್ಕೆ ಅಂದರೆ ಕೊರಳಿಗೆ ಅಟ್ಯಾಚ್ ಮಾಡೋದಕ್ಕೆ ಎರಡು ಈ ರೀತಿ ಬಟ್ಟೆನ ತಗೊಂಡಿದ್ದೀನಿ ಫಸ್ಟ್ ಈ ರೀತಿ ಇಟ್ಕೊಂಡು ಈಗ ನಾವು ನಮ್ಮ ನೆಕ್ನ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಆ ಟಾಪ್ ಮೇಲೆ ಎಷ್ಟು ಮಾರ್ಕ್ ಮಾಡಿದ್ವೋ ಅಷ್ಟೇ ಇಲ್ಲಿನೂ ಕೂಡ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಮತ್ತೆ ನೆಕ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದೇ ರೀತಿ ಬ್ಯಾಕ್ ಮತ್ತು ಫ್ರಂಟ್ ನೆಕ್ನ ಪೀಸ್ಗಳನ್ನ ಈ ರೀತಿ ಮಾರ್ಕ್ ಮಾಡಿ ಮಾಡಿಟ್ಕೊಳ್ಬೇಕು ಸತಿ ಸೈಡ್ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಮಡಿಸಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಆ ಮಾರ್ಕ್ ಈ ಸೈಡ್ ಕೂಡ ಬೀಳುತ್ತೆ ನಾನು ಕುರ್ತಿಲಿತ್ತ ಸ್ಲೀವ್ನೇ ತೆಕ್ಕೊಂಡಿದ್ದೀನಿ ಅದನ್ನು ಫ ಎಲ್ಲ ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಡಿಸ್ಕೊಳ್ಬೇಕು ಮಡ್ಸ್ಕೊಂಡು ಮತ್ತೆ ನಿಮಗೆಷ್ಟು ಉದ್ದ ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು ಅಲ್ಲಿಂದ ನಿಮಗೆಷ್ಟು ಉದ್ದ ಬೇಕು ಅದನ್ನು ಅದಕ್ಕೆ ಒಂದೂವರೆ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಇಂಚ್ ಆಗೋಷ್ಟು ಕೆಳ ಮಾರ್ಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮೇಲೆ ಮಾರ್ಕ್ ಮಾಡುವಾಗ ಅರ್ಧ ಆಗೋಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೆ ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಕೆಳಗಡೆಗೆ ಎರಡು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದ್ದೀನಿ ಇದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾರ್ಕ್ ಮಾಡಿದ್ವಲ್ವ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ನಾನು ನನ್ನ ಫ್ರೆಂಡ್ ಟಾಪ್ ಪಾರ್ಟ್ನ ಈ ರೀತಿ ಸೀದಾ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಮ್ಮ ಇನ್ನೊಂದು ನಾವಾಗ ಪೀಸ್ನ ಮಾರ್ಕ್ ಬಲ್ವಾ ಆ ಪೀಸ್ನ ಉಲ್ಟ ಇಟ್ಕೊಳ್ಬೇಕು ಅಂದರೆ ನಾನು ಉಲ್ಟನೆ ಮಾರ್ಕ್ ಮಾಡ್ಕೊಂಡಿರೋದು ಅದನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಇಟ್ಟು ನೋಡಿ ಈ ರೀತಿ ಇಟ್ಟು ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗೋಣ ನಾವು ಈ ಪೀಸ್ ಮೇಲೆ ಮಾರ್ಕ್ ಮಾಡಿದ್ವಲ್ವಾ ಇದು ಇದು ಮತ್ತೆ ನಮ್ಮ ಕೆಳಗಡೆ ಟಾಪ್ ಪಾರ್ಟ್ ಇದೆಯಲ್ವ ಇದೆರಡ್ರೂ ಮಧ್ಯ ಒಂದು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಎರಡು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಡಿ ಸ್ಟಿಚ್ ಮಾಡಿಕೊಂಡ ಮತ್ತೆ ನೋಡಿ ಇದ್ರ ಮಧ್ಯ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡಿರ್ತೀವಲ್ವಾ ಅದ್ರ ಅಲ್ಲಿಂದ ಅರ್ಧ ಇಂಚ್ ಆಗೋಷ್ಟು ಗ್ಯಾಪ್ ಇಟ್ಟು ಈ ರೀತಿ ಕಟ್ ಮಾಡಿಕೊಳ್ಬೇಕು ಈ ರೀತಿ ಕಟ್ ಮಾಡಿದ ಮತ್ತೆ ಈ ಮಧ್ಯದಲ್ಲೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಹಾಕ್ಕೊಳ್ಳಿ ಕಟ್ ಹಾಕಿದ ಮತ್ತೆ ಈಗ ಎಕ್ಸ್ಟ್ರಾ ಕೆಳಗಡೆ ಬಟ್ಟೆ ಇದೆ ಅದನ್ನು ಒಂದೂವರೆ ಇಂಚ್ ಆಗೋಷ್ಟು ಬಿಟ್ಟು ಮಿಕ್ಕಿದ್ನೆಲ್ಲ ಕಟ್ ಮಾಡಿಕೊಳ್ಳೋಣ ಈಗ ನಾವು ಇದನ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಳೋಣ ಒಂದೇ ಲೆವೆಲ್ ಆಗಿ ಫೋಲ್ಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿ ಮಾಡಿಸ್ಕೊಂಡು ಈ ರೀತಿ ಸೈಡಲ್ಲಿ ಹೊಲ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಎಳೆಯೋದಕ್ಕೆ ಹೋಗಬಾರ್ದು ಸ್ಮೂತಾಗಿ ಮಡಿಸ್ಕೊಂಡು ಹೋಗಬೇಕು ಇಲ್ಲಿ ಮಿಡಿಲಲ್ಲಿ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನೀವು ಅಡ್ಜಸ್ಟ್ ಮಾಡಿ ಮಡಿಸ್ಬೇಕಾಗತ್ತೆ ನೋಡಿ ಈ ರೀತಿ ಈಗ ನಾವು ಫ್ರಂಟ್ ಪಾರ್ಟ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ವೋ ಅದೇ ರೀತಿ ಬ್ಯಾಕ್ ಪಾರ್ಟ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ನಾವು ಫ್ರಂಟ್ ಪಾರ್ಟ್ನ ಸೀದಾ ಇಟ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಟು ಈ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಳ್ಬೇಕು ನಾನು ಎರಡು ಸೈಡ್ ಶೋಲ್ಡರ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಸ್ಲೀವ್ಸ್ ಇರುತ್ತಲ್ವ ಅದರ ಎದುರು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಎರಡು ಸ್ಲೀವ್ಸ್ ಮೇಲೂ ಸ್ಟಿಚ್ ಮಾಡಿಕೊಂಡ ಮತ್ತೆ ಈಗ ನಾನು ಸ್ಲೀವ್ಸ್ನ ಇದಕ್ಕೆ ಟಾಪ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಮ್ಮ ಸ್ಲೀವ್ಸ್ನ ಉಲ್ಟ ಇಟ್ಕೊಳ್ಬೇಕು ಟಾಪ್ನ ಉಲ್ ಸೀದಾ ಇಟ್ಕೊಳ್ಬೇಕು ಮಧ್ಯದಿಂದ ಈ ರೀತಿ ಒಂದು ಸೈಡ್ವರೆಗೂ ಸ್ಟಿಚ್ ಮಾಡಬೇಕು ಈ ಸೈಡ್ವರೆಗೆ ಸ್ಟಿಚ್ ಮಾಡಿದ ಮತ್ತೆ ಅಲ್ಲಿಂದ ನಾವು ನೋಡಿ ಈ ರೀತಿ ಮಿಷಿನ್ನ ತಿರುಗಿಸ್ಕೊಂಡು ಈ ರೀತಿ ವಾಪಸ್ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಈ ಸೈಡ್ವರೆಗೂ ಈ ಸೈಡ್ವರೆಗೆ ಸ್ಟಿಚ್ ಮಾಡಿದ ಮತ್ತೆ ಇಲ್ಲಿಂದ ವಾಪಸ್ ರಿಟರ್ನ್ ಮಧ್ಯದವರೆಗೆ ಸ್ಟಿಚ್ ಮಾಡಬೇಕು ಈ ರೀತಿ ಇನ್ನೊಂದು ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಮಾಡಿಕೊಳ್ಳಿ ಈಗ ನಾನು ಸೈಡ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಕಟ್ ಮಾಡುವಾಗ ಒಂದು ಇಂಚ್ ಆಗೋಷ್ಟು ಮಾರ್ಜಿನ್ ಬಿಟ್ಟಿದ್ದೆ ಸೈಡ್ಗೆ ಅಷ್ಟನ್ನೇ ನಾನು ಮಾರ್ಜಿನ್ ನೆಟ್ಟು ಇಲ್ಲಿ ಸ್ಟಿಚ್ ಇದ್ದೀನಿ ಈ ಟಾಪಿನ ಸ್ಲೀವ್ಸನ್ನ ಸ್ವಲ್ಪ ಲೂಸಾಗಿಡಿ ಆಗ ತುಂಬ ಚೆನ್ನಾಗಿ ಕಾಣುತ್ತೆ ಸೈಡ್ ಹೊಲಿಯುವಾಗ ಸ್ವಲ್ಪ ಶೇಪ್ ಮಾಡಿದರೆ ಸಾಕು ತುಂಬ ಶೇಪ್ ಮಾಡಬೇಕಂತೇನೂ ಇಲ್ಲ ಸೈಡ್ ಸ್ಟಿಚ್ ಮಾಡಿ ಆದ ಮತ್ತೆ ಕೆಳಗಡೆ ಈ ರೀತಿ ಸಣ್ಣದಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಳೋಣ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಡಬಲ್ ಫೋಲ್ಡ್ ಮಾಡಿ ಬಿಗಿನರ್ಸ್ಗೆ ಒಂದೇ ಸತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆದರೆ ಫಸ್ಟ್ ಒಂದು ಫೋಲ್ಡ್ ಮಾಡಿ ರೌಂಡಾಗಿ ಸ್ಟಿಚ್ ಮಾಡಿಕೊಳ್ಳಿ ಮತ್ತು ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಆಗ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಟಾಪಿನ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್